ಹೀಗೆ ನಮ್ಮ ಕನ್ನಡದ ಸೇವೆಗಳನ್ನು ಮಾತಾಡೋರ ಬಗ್ಗೆ, ಕನ್ನಡದ ಸೇವೆಗಳನ್ನು ಮಾಡ್ತಿರೋರ ಬಗ್ಗೆ ಮಾತಾಡ್ತಾ ನಮ್ಮ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ ಬಿಳಿಮಲೆ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಓ ನಮಸ್ಕಾರ ಮೇಡಮ್, ಅಲ್ಲಿ ಕೂತಿದ್ದೀರಾ? ಹೌದು, ಬಹಳ ಒಳ್ಳೇದಾಯ್ತು, ಒಳ್ಳೇದಾಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಸರ್, ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ಪೂಜಾ ಗಾಂಧಿ ಅವರು ಬಂದು ಕನ್ನಡದಲ್ಲಿ, ಅವರ ಪೂಜಾ ಗಾಂಧಿ ಅವರು ನಮ್ಮ ಸುವರ್ಣ ನ್ಯೂಸ್ ಸ್ಟುಡಿಯೋನಲ್ಲಿ ಇದ್ದಾರೆ. ಹಾ, ಬಹಳ ಒಳ್ಳೆ ಕಾರ್ಯಕ್ರಮ ಬಿಡಿ, ಒಳ್ಳೆ 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 ಅರ್ಥವತ್ತಾದ ಕಾರ್ಯಕ್ರಮ ಇದು. ಪೂಜಾ ಗಾಂಧಿ ಅವರನ್ನ ಕರೆಸಿದ ಉದ್ದೇಶ ತಮಗೂ ಗೊತ್ತಿರುತ್ತೆ. ಇವರು ಬೇರೆ ರಾಜ್ಯದಿಂದ ಬಂದು ಕನ್ನಡ ಕಲಿತು, ಕನ್ನಡನ ಇಷ್ಟಪಟ್ಟು ಕಲಿತು ಇಲ್ಲಿ ಬದುಕ್ತಾ ಇದ್ದಾರೆ. ಯಾವುದೇ ಒತ್ತಡ ಇಲ್ಲದೆ ಕನ್ನಡ ಕಲ್ತಿರೋರು ಇವರು. ಇವತ್ತಿನ ಕಾರ್ಯಕ್ರಮಕ್ಕೆ ಇವರು ತುಂಬ ಸೂಕ್ತ ಅಂತ ಅನಿಸಿ ನಾವು ಕರೆಸಿದ್ದೀವಿ. ಹೇಳಿ ಸರ್, ನೀವು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಡದ ಉಳಿವಿನ ಬಗ್ಗೆ ಮಾತಾಡೋದಾದ್ರೆ. ನೋಡಿ, ಪೂಜಾ ಗಾಂಧಿ ಅವರು ಬೇರೆ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ನೆಲೆ ನಿಂತು ಕನ್ನಡವನ್ನು ಕಲಿತು ಅದರ ಜೊತೆಗೆ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಯೋಚನೆ ಮಾಡುತ್ತಾ ಅಭಿವೃದ್ಧಿ ಪ್ರಾಧಿಕಾರ ಮತ್ತಿತರ ಕನ್ನಡ ಪರ ಸಂಘಟನೆಗಳ ಜೊತೆ ಕೆಲಸ ಮಾಡ್ತಾ ಇರೋದು ಬರೀ ಕರ್ನಾಟಕಕ್ಕೆ, ಕನ್ನಡಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿ ಅದು. ಇಡೀ ದೇಶಕ್ಕೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, 2011 ಜನಗಣತಿಯಲ್ಲಿ ಭಾರತ ದೇಶದಲ್ಲಿ 19,569 ಭಾಷೆಗಳಿವೆ ಅಂತ ಹೇಳ್ತಾರೆ. ಇದರಲ್ಲಿ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಅಂಗೀಕರಿಸಿದ ಭಾಷೆಗಳ ಸಂಖ್ಯೆ 22. ಈ 22 ಭಾಷೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಹರಡಿ ಹೋಗಿವೆ. ಆದ್ರೆ ನಮಗೆ ಸಂವಿಧಾನ ಮತ್ತು ಸುಪ್ರೀಂ ಕೋರ್ಟ್ ನಮಗೆ ಕೊಟ್ಟಿರುವ ಅಧಿಕಾರದ ಪ್ರಕಾರ ಇವತ್ತು ಭಾರತೀಯರು ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕಾದರೂ ಓಡಾಡಬಹುದು, ಕೆಲಸ ಮಾಡಬಹುದು, ತನ್ನ ಬದುಕನ್ನ ಕಂಡುಕೊಳ್ಳಬಹುದು. ಇದಕ್ಕೆ ಒಂದು ಅಂದ್ರೆ ಒಂದು ಒಂದು ಉಚಿತವಾದಂತ ಒಂದು ಚಲನೆ ಭಾರತದೊಳಗಡೆ ಸಾಧ್ಯ, ಮತ್ತು ಆ ಚಲನೆ ಮಾತ್ರ ಭಾರತ ಎಂಬ ಒಂದು ದೇಶದ ಪ್ರಜ್ಞೆಯನ್ನ ನಮ್ಮ ಒಳಗೆ ಮೂಡಿಸ್ಲಿಕ್ಕೆ ಸಾಧ್ಯ. ಆದ್ರೆ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಇವತ್ತು ಕೆಲವು ದೊಡ್ಡ ಭಾಷೆಗಳು ಈ ಸಣ್ಣ ಭಾಷೆಗಳಿರುವ ರಾಜ್ಯಗಳಿಗೆ ಹೋಗಿ ಅಲ್ಲಿ ದೊಡ್ಡ ಭಾಷೆಯನ್ನೇ ಇತರರ ಮೇಲೆ ಹೇರ್ತಾ ಇದ್ದಾರೆ. ಈಗ ಉದಾಹರಣೆಗೆ ನೀವು ಇತ್ತೀಚಿನ ಕೆಲವು ದಿನಗಳಲ್ಲಿ ನೋಡಿರ್ಬೋದು, ಬೆಂಗಳೂರಿನಲ್ಲಿ ಹಿಂದಿಯವರು ಬಂದು ಕನ್ನಡ ಕವಿಗಳ ಹೆಸರನ್ನು ಕಿತ್ತೆಸೆಯುವುದು, ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡಿಗರನ್ನು ಅವಮಾನ ಆಗುವ ಹಾಗೆ ಮಾತನಾಡುವುದು. ಪ್ರತಿ ರಾಜ್ಯಗಳಿಗೂ ಕೂಡ ತನ್ನ ಭಾಷೆಯನ್ನು ಉಳಿಸಿಕೊಳ್ಳುವ ಹಕ್ಕಿದೆ, ಇದನ್ನ ಸಂವಿಧಾನ ನಮಗೆ ಕೊಟ್ಟಿದೆ. ಆದ್ದರಿಂದಲೇ ನಮ್ಮದು ಫೆಡರಲ್ ಸಿಸ್ಟಮ್ ಅಥವಾ ಒಕ್ಕೂಟ ವ್ಯವಸ್ಥೆ ಅಂತ ನಾವು ಹೇಳುದು. ಒಕ್ಕೂಟ ವ್ಯವಸ್ಥೆ ಸಶಕ್ತವಾಗಿ ಉಳಿಬೇಕಾದ್ರೆ ಪ್ರತಿ ರಾಜ್ಯಗಳು ಕೂಡ ತಮ್ಮ ಭಾಷೆಯನ್ನ ಉಳಿಸಿಕೊಳ್ಳಬೇಕು, ಒಂದು. ಎರಡನೇದು, ಭಾರತ ಎಂಬ ಒಂದು ದೇಶವನ್ನು ಉಳಿಸಿಕೊಳ್ಬೇಕಾದ್ರೆ ಒಂದು ರಾಜ್ಯದ ಜನ ಇನ್ನೊಂದು ರಾಜ್ಯಕ್ಕೂ ಕೂಡ ಹೋಗಬೇಕು. ಇದು ಎರಡೂ ಸಾಧ್ಯ ಆಗುವಾಗ ನಾವು ವಹಿಸಬೇಕಾದ ಎಚ್ಚರ ಯಾವುದು ಅಂತಂದ್ರೆ, ಬೇರೆ ರಾಜ್ಯದವರು ಇನ್ನೊಂದು ರಾಜ್ಯಕ್ಕೆ ಹೋಗಿ ನೆಲೆ ನಿಂತಾಗ ಆ ರಾಜ್ಯದ ಭಾಷೆಯನ್ನು ಕಲಿಯದೇ ಹೋದ್ರೆ, ಬೇರೆ ರಾಜ್ಯದಿಂದ ತಾನು ತಂದಂತ ಭಾಷೆಯನ್ನ ಇನ್ನೊಂದು ರಾಜ್ಯದಲ್ಲಿ ಹೇರ್ಲಿಕ್ಕೆ ಹೊರಟ್ರೆ, ಒಂದು ಇದು ಸಂವಿಧಾನ ವಿರೋಧಿ ನಿಲುವಾಗ್ತದೆ, ಎರಡನೇದು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಭಂಗ ಬರ್ತದೆ. ಇದು ಎರಡೂ ಆಗದ ಹಾಗೆ ಪೂಜಾ ಗಾಂಧಿ ಅವರು ಹಿಂದಿ ಪ್ರದೇಶದಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ, ಕನ್ನಡವನ್ನು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನಾನೇ ಅವರ ಹತ್ರ ಸಂವಾದ ಮಾಡಿದ್ದೇನೆ, ಅವರು ಹೊರಗಿನವರಿಂದ ಅನ್ನಿಸದ ಹಾಗೆ ಕನ್ನಡ ಭಾಷೆಯನ್ನ ಕಲ್ತಿದ್ದಾರೆ. ಈ ಅರ್ಥದಲ್ಲಿ ಒಕ್ಕೂಟ ವ್ಯವಸ್ಥೆಯ ಮೂಲ ಗುಣವಾದಂತ ರಾಜ್ಯ ಭಾಷೆಯನ್ನು ಉಳಿಸುವುದಕ್ಕೆ ಪೂಜಾ ಗಾಂಧಿ ಅವರು ಕೊಟ್ಟ ಕೊಡುಗೆ ಇದೆಯಲ್ಲ, ಇದು ದೇಶಕ್ಕೆ ಒಂದು ಮಾದರಿ. ಮತ್ತು ಎಲ್ಲರೂ ಕೂಡ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಹೋಗುವವರು ಕಾರಣಾಂತರಗಳಿಂದ, ಉದ್ಯೋಗ ಇರ್ಬೋದು ಅಥವಾ ಬೇರೆ ಕಾರಣಗಳಿರ್ತವೆ, ನೂರಾರು ಕಾರಣಗಳಿರ್ತವೆ, ಹಾಗೆ ಹೋಗುವವರು ಆ ರಾಜ್ಯದ ಭಾಷೆಯನ್ನ ಕಲಿಯಲೇಬೇಕು. ಈಗ ನಾನು ಪಟ್ನಾಕ್ಕೆ ಹೋದ್ರೆ ನಾನು ಹಿಂದಿ ಕಲಿಲೇಬೇಕು, ಏ ನಾ ಹಿಂದಿ ಕಲಿಯಲ್ಲ ಅಂತ ನೀವು ಅಲ್ಲಿ ಮಾಡಕ್ಕಾಗಲ್ಲ. ಈ ಅರ್ಥದಲ್ಲಿ ಪೂಜಾ ಗಾಂಧಿ ಅವರಿಗೆ ನನ್ನ ಅಭಿನಂದನೆಗಳು, ಮತ್ತು ಅವರು ಮಾಡಿದ ಕೆಲಸ ಏನಿದೆ ಅದು ನಮಗೆ ರಾಜ್ಯಕ್ಕೆ ಮಾತ್ರ ಅಲ್ಲ ದೇಶಕ್ಕೆ ಕೂಡ ಒಂದು ಮಾದರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ನಿಮ್ಮ ಕನ್ನಡ ಸೇವೆ ಹೀಗೆ ಮುಂದುವರಲಿ. ನಮ್ಮ ಸುವರ್ಣ ನ್ಯೂಸ್ ವಾಹಿನಿ ಜೊತೆ ಕನೆಕ್ಟ್ ಆಗಿದ್ದಕ್ಕೆ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.